ಜನಸೇವಾನಿಗೆ ಸ್ವಾಗತ. ನಾನು ರವಿ. ಆಧುನಿಕ ಯುಗದ ಜನಜೀವನದಲ್ಲಿಯೇ ತಂತ್ರಜ್ಞಾನ ಅತಿ ಪ್ರಮುಖ ಪಾತ್ರ ವಹಿಸುತ್ತಿದ್ದು, ಅದರಲ್ಲೂ ಫೇಸ್ಬುಕ್, ವಾಟ್ಸಪ್ನಂತಹ ಸಾಮಾಜಿಕ ಜಾಲತಾಣಗಳು ದಿನೇ ದಿನೇ ಬಹು ಜನಪ್ರಿಯಗೊಳ್ಳುತ್ತಿವೆ. ಇದನ್ನರಿತೋ ಏನೋ ರಾಜ್ಯದ ಕೆಲ ದಕ್ಷ ಹಾಗೂ ಜಾಣ ಅಧಿಕಾರಿಗಳು ತಮ್ಮ ಆಡಳಿತವನ್ನು ಇನ್ನಷ್ಟು ಜನಸ್ನೇಹಿಯಾಗಿಸಲು ಇವುಗಳನ್ನು ಸಮರ್ಥವಾಗಿ ತಮ್ಮ ಆಡಳಿತಕ್ಕೆ ಪೂರಕವಾಗಿ ಬಳಸಿಕೊಳ್ಳುತ್ತಿದ್ದಾರೆ. ಅದರಂತೆ ಈ ಹಿಂದೆ ರಾಜ್ಯದ ಅತ್ಯಂತ ದಕ್ಷ ಹಾಗೂ ಪ್ರಾಮಾಣಿಕ ಅಧಿಕಾರಿಗಳಲ್ಲೊಬ್ಬರೆನಿಸಿರುವ ಹಾಸನ ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ಅವರು ತಮ್ಮ ಜಿಲ್ಲೆಯ ಜನರಿಗೆ ತಮ್ಮದೊಂದು ಪ್ರತ್ಯೇಕ ವೆಬ್ಸೈಟ್ ನೀಡಿ ತಮಗೆ ಸಂಬಂಧಪಟ್ಟ ವಿಷಯಗಳ ದೂರು ನೀಡಲು, ಅಹವಾಲು ದಾಖಲಿಸಲು ತಿಳಿಸಿದ ಕ್ರಮವು ಅಪಾರ ಜನಮೆಚ್ಚುಗೆಗೆ ಪಾತ್ರವಾಗಿತ್ತು. ಅದರಂತೆ ಈಗ ಬಾಗಲಕೋಟೆ ಜಿಲ್ಲಾ ಪಂಚಾಯತ್ ಸಿಇಒ ಗಂಗೂಬಾಯಿ ಮಾನ್ಕರ್ ಅವರು ತಮ್ಮ ಬಾಗಲಕೋಟೆ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಇಲಾಖೆಗಳಿಗೆ ಸಂಬಂಧಿಸಿದ ಯಾವುದೇ ದೂರು ಹಾಗೂ ಕುಂದು ಕೊರತೆಗಳನ್ನು ಸಾರ್ವಜನಿಕರು ಜಿಲ್ಲಾ ಪಂಚಾಯತಿಗೆ ಸಂಬಂಧಿಸಿದ ಫೇಸ್ಬುಕ್ ಹಾಗೂ ವಾಟ್ಸಾಪ್ ಸಾಮಾಜಿಕ ಜಾಲತಾಣದಲ್ಲಿ ಸಲ್ಲಿಸುವ ಮೂಲಕ ಸಾರ್ವಜನಿಕರು ತಮ್ಮ ಸಮಸ್ಯೆಗಳನ್ನು ಇತ್ಯರ್ಥಪಡಿಸಿಕೊಳ್ಳುವ ವಿನೂತನ ಕ್ರಮವೊಂದನ್ನು ಜಾರಿಗೊಳಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರೂ ಆಧುನಿಕ ತಂತ್ರಜ್ಞಾನಕ್ಕೆ ಮೊರೆ ಹೋಗುತ್ತಿದ್ದಾರೆ. ಅದರಂತೆ ಜಿಲ್ಲೆಯ ಸಾರ್ವಜನಿಕರು ಬಾಗಲಕೋಟೆ ಜಿಲ್ಲಾ ಪಂಚಾಯತಿಗೆ ಸಂಬಂಧಪಟ್ಟ ತಮ್ಮ ಸಮಸ್ಯೆ, ಕುಂದುಕೊರತೆಗಳು ಹಾಗೂ ಸರ್ಕಾರದ ವಿವಿಧ ಯೋಜನೆಗಳ ಬಗ್ಗೆ ತಿಳಿದುಕೊಳ್ಳಲು ಸಾಮಾಜಿಕ ಜಾಲತಾಣಗಳಲ್ಲಿ ಹೇಳಿಕೊಳ್ಳುವಂತಹ ಕಾರ್ಯಕ್ರಮ ಇದಾಗಿದ್ದು, ಜಿಲ್ಲೆಯ ಜನತೆ ಇನ್ನು ಮುಂದೆ ಈ ಸಾಮಾಜಿಕ ಜಾಲತಾಣಗಳ ಮೂಲಕ ದೂರು ಸಲ್ಲಿಸಬಹುದಾಗಿದೆ. ಅಲ್ಲದೆ ಹಾಗೆ ಇದರಿಂದ ಉಪಯುಕ್ತ ಮಾಹಿತಿ ಹಾಗೂ ಮಾರ್ಗದರ್ಶನವನ್ನು ಪಡೆಯಬಹುದಾಗಿದೆ. ಜಿಲ್ಲಾ ಪಂಚಾಯತಿಗೆ ಸಂಬಂಧಿಸಿದ ಫೇಸ್ಬುಕ್ನ facebook.com/CEOJP Bagalkot.39, ವಾಟ್ಸಪ್ನ 9480851000, ಇಮೇಲ್ನ jdpbagalkot@gmail.com ಇವುಗಳ ಮೂಲಕ ವಿಷಯ ವಿವರ ದೂರು ಸಲ್ಲಿಸಬಹುದಾಗಿದೆ. ಜಿಲ್ಲೆಯ ವಿದ್ಯಾರ್ಥಿಗಳು ಸಹ ತಮ್ಮ ಯಾವುದೇ ಕುಂದುಕೊರತೆಗಳಿದ್ದರೂ ದೂರು ಸಲ್ಲಿಸಬಹುದಾಗಿದೆ. ಹಾಗೆ ಓದು ಬರಹ ಬಾರದ ಅನಕ್ಷರಸ್ಥರು ಸಹ ಜಿಲ್ಲಾ ಪಂಚಾಯಿತಿ ಕಚೇರಿಗೆ ಬಂದಾಗ ಅವರ ಕುಂದುಕೊರತೆ ಹಾಗೂ ದೂರುಗಳನ್ನು ಆಲಿಸಿ ದಾಖಲಿಸಿಕೊಳ್ಳಲು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಕಚೇರಿಯಲ್ಲಿ ಇದಕ್ಕಾಗಿಯೇ ಒಬ್ಬ ವಿಶೇಷ ಸಿಬ್ಬಂದಿಯನ್ನು ನೇಮಿಸಲಾಗಿದೆ. ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸೇರಿದಂತೆ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಇಲಾಖಾ ಅಧಿಕಾರಿಗಳು ಸಹ ಈ ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ಖಾತೆಯನ್ನು ತೆರೆದು ದೂರುಗಳನ್ನು ಸ್ವೀಕರಿಸುವಂತೆ ಸೂಚಿಸಲಾಗಿದೆ. ಸಾರ್ವಜನಿಕರು, ವಿದ್ಯಾರ್ಥಿಗಳು, ವಯೋವೃದ್ಧರು, ಅನಕ್ಷರಸ್ಥರು, ಬಡವರು ಹಾಗೂ ತೊಂದರೆಯಲ್ಲಿ ಸಿಲುಕಿದವರಿಗಾಗಿಯೇ ಸರ್ಕಾರ ಅನೇಕ ವಿನೂತನ ಯೋಜನೆಗಳನ್ನು ರೂಪಿಸಿದ್ದು, ಸಮಾಜ ಕಲ್ಯಾಣ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಶಿಕ್ಷಣ ಇಲಾಖೆ, ಆರೋಗ್ಯ ಇಲಾಖೆ ಸೇರಿದಂತೆ ಇನ್ನೂ ಅನೇಕ ಇಲಾಖೆಗಳು ಜನತೆಗೆ ಸೇವೆ ಒದಗಿಸುತ್ತಿದ್ದು, ಸರ್ಕಾರದ ಯೋಜನೆಗಳು ಪ್ರತಿಯೊಬ್ಬರಿಗೆ ತಲುಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿವೆ. ಆದರೆ ಜನರಿಗೆ ಇನ್ನೂ ಇಂತಹ ಯೋಜನೆಗಳು ಸಮರ್ಪಕವಾಗಿ ದೊರೆಯುತ್ತಿಲ್ಲವೆಂಬ ಮಾತುಗಳು ಕೇಳಿಬಂದ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಜಿಲ್ಲಾ ಪಂಚಾಯತ್ ಈ ವಿನೂತನ ಕ್ರಮಕ್ಕೆ ಮುಂದಾಗಿದೆ. ಹಾಗೆ ಈ ಕ್ರಮವು ಇತರ ಅಧಿಕಾರಿಗಳಿಗೂ ಚಿಂತನಾರ್ಹ ಹಾಗೂ ಪ್ರೇರಣಾದಾಯಕವಾಗಿದೆ ಎನ್ನಬಹುದು. ಬಾಗಲಕೋಟೆ ಜಿಲ್ಲಾ ಪಂಚಾಯತ್ ಸಿಇಒ ಗಂಗೂಬಾಯಿ ಮಾನ್ಕರ್ ಅವರ ಈ ಕಾರ್ಯವನ್ನು ನಾವು ಶ್ಲಾಘಿಸುತ್ತೇವೆ. ಪಾಟೀಲ್ ಮಾಲ್ಗೆ ಬಂದಿದ್ದೀನಿ. ತುಂಬ ಒಳ್ಳೆ ಮಾಲ್ ಆಗಿದೆ ಇಲ್ಲಿ. ಶಾಪಿಂಗ್ ಮಾಲು ತುಂಬ ವೆರೈಟೀಸ್ ಕೂಡ ತುಂಬ ಚೆನ್ನಾಗಿದೆ. ಬ್ರ್ಯಾಂಡೆಡ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿ ಸಿಗುತ್ತೆ ಇಲ್ಲಿ ನಮಗೆ. To save a planet that we can't replace, no other earth is there in outer space. Give mom a break, for goodness sake. I'm gonna give much more than I take. I'm not defined by what I buy, but what's inside my heart and my mind. I'm not defined by what I can buy, but what's inside my brain.
big heart and mind. Not much we need, say goodbye to greed. Life is in curtail and it's time to take heed. Nurture all the flowers with the birds and the bees. Trees upon the land and the fish in the sea. No need for all those goods and plastic packaging. The earth is sort of blue cause she wants to be green. The SUV sucks up too much energy. ಪಾಟೀಲ್ ಪ್ಲಾನೆಟ್ಗೆ ಬಂದಿದ್ದೀನಿ. ತುಂಬ ಒಳ್ಳೆ ಶೋರೂಮ್ ಆಗಿದೆ, ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಮೆನ್ಸ್ ಕಿಡ್ಸ್ ವಿಯರ್ ಆಗಿರ್ಬೋದು, ಮೆನ್ಸು ಆಮೇಲೆ ವುಮೆನ್ಸು ಎಲ್ಲ ಥರ ಇಲ್ಲಿ ವೆರೈಟೀಸ್ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿ ಕಲೆಕ್ಷನ್ ಕೂಡ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ತುಂಬ ಗುಡ್ ಕ್ವಾಲಿಟಿ ಇದೆ. ನೀವು ಒಂದು ಸರಿ ಇಲ್ಲಿ ಬಂದು ಪರ್ಚೇಸ್ ಮಾಡಿಬಿಡಿ. To save a planet that we can't replace. No other earth is there in outer space. Give mom a break, for goodness sake. I'm gonna give much more than I take. I'm not defined by what I buy, but what's inside my heart and my mind. I'm not defined by what I can buy, but what's inside my big heart and mind. How much we need, say goodbye to greed. Life is in curtail and it's time to take heed. Nurture all the flowers with the birds and the bees. Trees upon the land and the fish in the sea. No need for all those goods and plastic packaging. The earth is sort of blue cause she wants to be green. The SUV sucks up too much energy. ಸೈಬರ್ ಅಪರಾಧಗಳ ಬಗ್ಗೆ ಜಾಗೃತಿ ಇಲ್ಲದೆ ಇರುವಂತದ್ದು ಅತಿಯಾದ ದುರಾಸೆ. ನಮ್ಮ ಬಳಿ ಇರುವಂತಹ ವಿದ್ಯುನ್ಮಾನ ಉಪಕರಣಗಳನ್ನು ಸಮರ್ಪಕ ರೀತಿಯಲ್ಲಿ ಬಳಕೆ ಮಾಡದೆ ಇರುವಂತದ್ದು. ಸೋಷಿಯಲ್ ಮೀಡಿಯಾ, ಇಂಟರ್ನೆಟ್, ಸೈಬರ್ ಕ್ರೈಮ್, ಫೇಸ್ಬುಕ್, ಆನ್ಲೈನ್ ವಾಟ್ಸ್ಆಪ್ ಫ್ರಾಡ್ ಬಗ್ಗೆ ವಿಡಿಯೋ ನಮ್ಮ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ವತಿಯಿಂದ ಇದು ಮಾಡಿದ್ದಾರೆ. ಕಿರುಚಿತ್ರಗಳನ್ನ ನೋಡಿ, ತಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅಪರಾಧ ತಡೆಗೆ ಸಹಕರಿಸಿ, ಎಲ್ಲ ಸಲಹೆ ಸೂಚನೆಗಳನ್ನು ಪಾಲಿಸೋಣ. ನಿಮ್ಮ ಸುತ್ತಮುತ್ತ ಎಲ್ಲರಿಗೆ ಜಾಗೃತ ಮಾಡಬೇಕು. ಸೈಬರ್ ಅಪರಾಧಗಳನ್ನ ತಡೆಯಲು ನಮ್ಮೊಂದಿಗೆ ಕೈ ಜೋಡಿಸಿ. ಶ್ರೀ ಸಿದ್ದೇಶ್ವರ ಸೂಪರ್ ಬಜಾರ್ ಪ್ರೈವೇಟ್ ಲಿಮಿಟೆಡ್ ರವರಿಂದ ಮತ್ತೊಂದು ಮೈಲಿಗಲ್ಲು. ವಿಜಯಪುರ ನಗರದಲ್ಲಿ ಉತ್ತರ ಕರ್ನಾಟಕದ ಬೃಹತ್ ಸೂಪರ್ ಮಾರ್ಕೆಟ್ ಎಸ್ ಹೈಪರ್ ಮಾರ್ಟ್ ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮಿಗಳ ಅಮೃತ ಹಸ್ತದಿಂದ ಉದ್ಘಾಟನೆ.